ಒಂದು ಎರಡು ದಿವಸಗಳಿಂದ ನ್ಯೂಸಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅಥವಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಸರ್ಕಾರದ ವತಿಯಿಂದ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಲಾಗಿದೆ ಅನ್ನುವಂತಹ ವಿಷಯ, ಮತ್ತು ಅದಕ್ಕಿಂತ ಹಿಂದಿನ ದಿನ ರೇವಣ್ಣ ವಿರುದ್ಧ ಅಥವಾ ರೇವಣ್ಣ ಅವರು ಆಂಟಿಸಿಪೇಟರಿ ಬೇಲಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅರ್ಜಿಯನ್ನು ಹಾಕಿದ್ರು, ಅದು ವಜಾಗೊಂಡಿದೆ, ಅದಕ್ಕೆ ಅವರು ಅರೆಸ್ಟ್ ಆದರು, ಹೀಗೆ ವಿವಿಧವಾದಂತಹ ಪದಗಳನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬೇರೆ ಬೇರೆ ನೋಟಿಸಸ್ಗಳು ಯಾವ್ಯಾವು. ಬಿಕಾಸ್ ಬ್ಲೂ ಕಾರ್ನರ್ ಅಂತಿದ್ದಾರೆ, ಬ್ಲೂ ಕಾರ್ನರ್ ಅಂತಿದ್ದಾರೆ ಅಂದರೆ ಅದೇ ರೀತಿ ರೆಡ್ ಕಾರ್ನರ್ ನೋಟಿಸ್ ಇದೆ, ಆರೆಂಜ್ ಕಾರ್ನರ್ ನೋಟಿಸ್ ಇದೆ, ಯೆಲ್ಲೋ ಕಾರ್ನರ್ ನೋಟಿಸ್ ಇದೆ, ಅವುಗಳ ಬಗ್ಗೆ. ಅದಲ್ಲದೆ ಆಂಟಿಸಿಪೇಟರಿ ಬೇಲ್ ಅಂದರೆ ಏನು ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಸೊ ತಮಗೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಈ ಒಂದು ಎರಡು ವಿಷಯಗಳು ನಮಗೆ ಪ್ರಮುಖವಾಗಿ GS ಪೇಪರ್ 2 ಪಾಲಿಟಿಯಲ್ಲಿ ಬಹಳ ಪ್ರಮುಖವಾಗಿ ಉಪಯೋಗವಾಗುವಂತಹ ಮಾಹಿತಿಯನ್ನು ಕೊಡುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಬ್ಲೂ ಕಾಲರ್ ನೋಟಿಸ್ ಸಂಬಂಧಿತ ಮಾಹಿತಿ ನಿಮಗಾಗಲೇ ಗೊತ್ತೇ ಇದೆ, ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಚರ್ಚೆಯಾದಂತಹ ಸಂದರ್ಭದಲ್ಲಿ ತಮಿಳುನಾಡು BJP ಪ್ರೆಸಿಡೆಂಟ್ ಆದಂತಹ ಅಣ್ಣಾಮಲೈ ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ಈ ಒಂದು ಸನ್ನಿವೇಶದಲ್ಲಿ, ಬಿಕಾಸ್ ಕಾಂಗ್ರೆಸ್ ಅವರು BJP ತಪ್ಪು, BJP ಅವರು ಕಾಂಗ್ರೆಸ್ ತಪ್ಪು ಅಂತ ಹೇಳ್ತಿದ್ದಂತಹ ಸಂದರ್ಭದಲ್ಲಿ ಅವರು ಹೇಳಿದರು ಕಿ ಯಾವುದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ವಿರುದ್ಧ ಅಂತಾರಾಷ್ಟ್ರೀಯ ಒಂದು ಸರಹದ್ದು ದಾಟಿ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತಂದರೆ ಸರ್ಕಾರ ಒಂದು ಕೇಂದ್ರ ವಾದಂತಹ ಸಂಸ್ಥೆ, ಉದಾಹರಣೆಗೆ ಇವತ್ತು ಭಾರತದಲ್ಲಿ CBI ಆ ಒಂದು ಕೇಂದ್ರದ ಸ್ಥಾನದಲ್ಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಸರಹದ್ದನ್ನು ದಾಟಿ ಹೋಗಿದ್ದಾನೆ ಅಂದರೆ ರಾಜ್ಯ ಸರ್ಕಾರ ಆ ಒಂದು ಮಾಹಿತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಿಸುವಂತಹ ನಿಟ್ಟಿನಲ್ಲಿ CBIಗೆ ಕೋರಿಕೆಯನ್ನು ಸಲ್ಲಿಸಬೇಕು. ಆವಾಗ CBI ತನ್ನ ಒಂದು ಅಧಿಕಾರ ಅಥವಾ CBIಯು ಸಹ ಇಂಟರ್ಪೋಲ್ನ ಒಂದು ಸದಸ್ಯತ್ವ ಅಥವಾ ಭಾರತ ಇಂಟರ್ಪೋಲ್ನ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಮಾಹಿತಿಯನ್ನು ಹೊರಹಾಕಬಹುದು. ಹಾಕಿದಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚ ಮಟ್ಟದಲ್ಲಿ ಆ ವ್ಯಕ್ತಿ ಎಲ್ಲೇ ಇದ್ದರೂ ಅವರನ್ನು ಐಡೆಂಟಿಫೈ ಮಾಡಿ ಡಿಟೈನ್ ಮಾಡುವಂತಹ ವ್ಯವಸ್ಥೆಯನ್ನು ಒದಗಿಸಲಾಗುತ್ತೆ. ಸೊ ಮೊದಲನೇ ಹಂತದಲ್ಲಿ ಇಂಟರ್ಪೋಲ್ ಅಂದರೆ ಏನು? ಸಿ, ಇಂಟರ್ಪೋಲ್ ಅಂತಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ಆಗಿರುವಂಥದ್ದು. ಈ ಒಂದು ಇಂಟರ್ಪೋಲ್ನಲ್ಲಿ ಒಟ್ಟು 196 ಸದಸ್ಯರಿದ್ದು ಈ ಇಂಟರ್ಪೋಲ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದಾಗ ಲಿಯಾನ್ ಫ್ರಾನ್ಸ್ನಲ್ಲಿ ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ಸನ್ನು ನಾವು ಕಾಣಿಸ್ಕೊಳ್ತೀವಿ. ಸೊ ಈ ಇಂಟರ್ಪೋಲ್ ಪ್ರಮುಖವಾಗಿ 196 ರಾಷ್ಟ್ರಗಳ ಸಮೂಹವಾಗಿದ್ದು ನಾವು ಕೊಡುವಂತಹ ಮಾಹಿತಿ ಈ 196 ರಾಷ್ಟ್ರಗಳಿಗೂ ಹರಡಿಸಲಾಗುತ್ತೆ, ಅಂದರೆ ನೆಟ್ವರ್ಕ್. ಸೊ ಪ್ರಪಂಚದಲ್ಲೇ ಅತಿದೊಡ್ಡ ಪೊಲೀಸ್ ನೆಟ್ವರ್ಕ್ನಲ್ಲಿ ಆ ಮಾಹಿತಿ ಹರಡಂತಹ ಸಂದರ್ಭದಲ್ಲಿ ಯಾವುದೇ ದೇಶದಲ್ಲಿ ಆ ವ್ಯಕ್ತಿ ಕಾಣೆಯಾಗಿದ್ದಲ್ಲಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತದೆ ಅನ್ನುವಂಥದ್ದು ಈ ಒಂದು ವಿಷಯದ ಮೂಲ. ಸೊ ಇಂಟರ್ಪೋಲಿಗೆ CBI ಮಾಹಿತಿಯನ್ನು ಕೊಟ್ಟಿದ್ದು ಬ್ಲೂ ಕಾರ್ನರ್ ನೋಟಿಸ್. ಈಗ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಏನು? ಮೊದಲನೇದಾಗಿ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಅಥವಾ ಈ ನೋಟಿಸನ್ನು ಕ್ರಿಮಿನಲ್ ಚಾರ್ಜಸ್ಸನ್ನು ಚಾರ್ಜ್ ಮಾಡಿದಂತಹ ಸಂದರ್ಭದಲ್ಲಿ ಕ್ರಿಮಿನಲ್ ಚಾರ್ಜಸ್ಸನ್ನು ನಮೂದಿಸಿದಂತಹ ನಂತರದಲ್ಲಿ ಈ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಈ ವ್ಯಕ್ತಿ ಈ ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ ಆಕ್ಟಿವಿಟಿಯ ಅಡಿಯಲ್ಲಿ ಬೇಕಾಗಿದ್ದಾರೆ. ಸೊ ಇವರನ್ನು ಕಂಡಂತಹ ಸಂದರ್ಭದಲ್ಲಿ ಡಿಟೈನ್ ಮಾಡಿ ಭಾರತಕ್ಕೆ ರವಾನೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥದ್ದನ್ನು ಪ್ರಮುಖವಾಗಿ ಈ ಒಂದು ಬ್ಲೂ ಕಾರ್ನರ್ ನೋಟಿಸಲ್ಲಿ ಹೇಳುವಂಥದ್ದು. ಎರಡನೇ ಹಂತದಲ್ಲಿ ಅಥವಾ ಎರಡನೆಯ ಪ್ರಮುಖವಾದಂತಹ ನೋಟಿಸ್ ರೆಡ್ ಕಾರ್ನರ್ ನೋಟಿಸ್. ಸಿ, ರೆಡ್ ಕಾರ್ನರ್ ನೋಟಿಸ್ ಯಾವಾಗ ಕೊಡ್ತಾರೆ? ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಅಂತ ಪ್ರೂವ್ ಆದಮೇಲೆ ಓಡೋಗ್ತಾನಲ್ಲ, ಆ ವ್ಯಕ್ತಿಯನ್ನು ಹುಡುಕಿ ಅವನಿಗೆ ಒಪ್ಪಿಸುವಂತಹ ಒಂದು ವ್ಯವಸ್ಥೆ ಏನಿರುತ್ತೆ. ಸೊ ತಪ್ಪು ಅಂದರೆ ಬರೀ ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಆಗಿದ್ದಾವೆ ಅಂತ ಅಂದಾಗ ಕೊಡುವಂಥದ್ದು ಬ್ಲೂ ಕಾರ್ನರ್ ನೋಟಿಸ್. ಒಂದು ವೇಳೆ ತಪ್ಪು ಮಾಡಿ ಆಗಲೇ ಅವ್ರಿಗೆ ಶಿಕ್ಷೆ ಆಗಿದೆ, ಬಟ್ ಶಿಕ್ಷೆಯನ್ನು ಅನುಭವಿಸದೇ ಇರುವಂತಹ ಅಥವಾ ಶಿಕ್ಷೆಯನ್ನು ಅನುಭವಿಸೋಕ್ಕಿಂತ ಮುಂಚೆನೇ ಓಡ್ ಹೋಗ್ತಾರಲ್ಲ,
ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನು ಇಶ್ಯೂ ಮಾಡಲಾಗುತ್ತದೆ. ಹಾಗೂ ಮೂರನೆಯ ಪ್ರಮುಖವಾದಂತಹ ಒಂದು ನೋಟಿಸ್ ಆಗಿರುವಂಥದ್ದು ರೆಡ್ ಕಾರ್ನರ್ ನೋಟಿಸ್ ಅಂತ ಹೇಳಿ, ಸಾರಿ ಯೆಲ್ಲೋ ಕಾರ್ನರ್ ನೋಟಿಸ್. ಈ ಯೆಲ್ಲೋ ಕಾರ್ನರ್ ನೋಟಿಸ್ ಪ್ರಮುಖವಾಗಿ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಸಣ್ಣ ಮಕ್ಕಳ ಒಂದು ಹುಡುಕಾಟಕ್ಕೆ ಸಂಬಂಧಿಸಿದಂತೆ ಕೊಡುವಂಥದ್ದು. ಸೊ ಒಬ್ಬ ವ್ಯಕ್ತಿ ಕಳೆದು ಹೋದಂತಹ ಸಂದರ್ಭದಲ್ಲಿ, ತನ್ನನ್ನು ತಾನು ಗುರುತಿಸಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಆ ರೀತಿಯ ವ್ಯಕ್ತಿಯನ್ನು ಹುಡುಕಲು ಈ ಯೆಲ್ಲೋ ಕಾರ್ನರ್ ನೋಟಿಸನ್ನು ಒದಗಿಸಲಾಗುತ್ತದೆ. ಹಾಗೆ ನಾಲ್ಕನೇದು ಪ್ರಮುಖವಾದಂಥದ್ದು ಬ್ಲ್ಯಾಕ್ ಕಾರ್ನರ್ ನೋಟಿಸ್. ಸಿ ಬ್ಲ್ಯಾಕ್ ಕಾರ್ನರ್ ನೋಟಿಸ್ ಪ್ರಮುಖವಾಗಿ ಯಾವುದೇ ಒಂದು ಗುರುತಿಲ್ಲದ ದೇಹ ಅಥವಾ ಅನ್ಐಡೆಂಟಿಫೈಡ್ ಬಾಡಿ ಗುರುತಿಸಲು ಹೊರಹಾಕುವಂತಹ ನೋಟಿಸ್ ಇದು ಬ್ಲ್ಯಾಕ್ ಕಾರ್ನರ್ ನೋಟಿಸ್. ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಥವಾ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ, ಆ ವ್ಯಕ್ತಿಯನ್ನು ಗುರುತಿಸಲು ಹೊರಹಾಕುವಂತಹ ಕಿ ಈ ವ್ಯಕ್ತಿ ನಿಮ್ಮ ರಾಷ್ಟ್ರದವನ ಅಥವಾ ನಿಮ್ಮ ದೇಶಕ್ಕೆ ಸೇರಿದವನ ಅಥವಾ ಈ ವ್ಯಕ್ತಿ ನಮಗೆ ಸಿಕ್ಕಿದ್ದಾನೆ, ನಿಮಗೆ ಗೊತ್ತಿದೆಯಾ ಇವನ ಬಗ್ಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕೊಡುವಂಥದ್ದು ಬ್ಲ್ಯಾಕ್ ಕಾರ್ನರ್ ನೋಟಿಸ್ ಆಗಿರುತ್ತದೆ. ಅದೇ ರೀತಿಯಲ್ಲಿ ಆರೆಂಜ್ ಕಾರ್ನರ್ ನೋಟಿಸ್ ನೆಕ್ಸ್ಟ್. ಸೊ ಆರೆಂಜ್ ಕಾರ್ನರ್ ನೋಟಿಸ್, ಸಿ ಆರೆಂಜ್ ಕಾರ್ನರ್ ನೋಟಿಸಲ್ಲಿ ಪ್ರಮುಖವಾಗಿ ಯಾವುದಾದ್ರೂ ಒಂದು ಈವೆಂಟ್ ಅಥವಾ ಮನುಷ್ಯನ ಸಂಬಂಧಿತ ಮಾಹಿತಿಯನ್ನು ಜನರಿಗೆ ಅಥವಾ ಬೇರೆ ರಾಷ್ಟ್ರಗಳಿಗೆ ತಿಳಿಸುವಂತಹ ಉದ್ದೇಶದೊಂದಿಗೆ ಈ ಒಂದು ಆರೆಂಜ್ ಕಾರ್ನರ್ ನೋಟಿಸನ್ನು ಕೊಡಲಾಗುತ್ತೆ. ಸೊ ಈ ಆರೆಂಜ್ ಕಾರ್ನರ್ ನೋಟಿಸ್ನ ಅಡಿಯಲ್ಲಿ ಯಾವುದಾದ್ರೂ ಒಂದು ಘಟನೆ, ಉದಾಹರಣೆಗೆ ಕೋವಿಡ್ 19 ಆದಂತಹ ಸಂದರ್ಭದಲ್ಲಿ, ಅದು ಬೇರೆ ರಾಷ್ಟ್ರಗಳಿಗೆ ಹರಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಜನರಿಗೂ ಅಪಾಯವಾಗುವಂತಹ ಸನ್ನಿವೇಶಗಳು ಎದುರಾಗಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ಚರಗೊಳ್ಳಲು ಆರೆಂಜ್ ಕಾರ್ನರ್ ನೋಟಿಸನ್ನು ಕೊಡಬಹುದು. ಅದಲ್ಲದೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಭಾರತದಿಂದ ಹೊರಹೋಗಿ ಬೇರೆ ರಾಷ್ಟ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಸಾಮಾನ್ಯ ನಾಗರಿಕರಿಗೆ ಆಗಬಹುದಾದಂತಹ ಒಂದಿಷ್ಟು ಕೃತ್ಯಗಳು ಅಥವಾ ಡೇಂಜರಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂಥದ್ದು ಆರೆಂಜ್ ಕಾರ್ನರ್ ನೋಟಿಸ್ನ ಅಡಿಯಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ಸೊ ಆರೆಂಜ್ ಕಾರ್ನರ್ ನೋಟಿಸ್ ಪ್ರಮುಖವಾಗಿ ಆಗಬಹುದಾದಂತಹ ವಿಷಯಗಳ ಬಗ್ಗೆ ಹೇಳಲು ಪ್ರಯತ್ನಿಸುವಂಥದ್ದು. ಎರಡನೇದು ಅಥವಾ ನೆಕ್ಸ್ಟ್ ಇರುವಂಥದ್ದು ಗ್ರೀನ್ ಕಾರ್ನರ್ ನೋಟಿಸ್. ಗ್ರೀನ್ ಕಾರ್ನರ್ ನೋಟಿಸ್ನ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಮಾಹಿತಿಯನ್ನು ಹೊರಹಾಕುವಂಥದ್ದು, ಸೊ ದಟ್ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ಎಲ್ಲ ರಾಷ್ಟ್ರಗಳಿಗೂ ಇರಲಿ ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಇದಲ್ಲದೆ ಪರ್ಪಲ್ ನೋಟಿಸ್, ಪರ್ಪಲ್ ನೋಟಿಸ್ ಪ್ರಮುಖವಾಗಿ ಯಾವುದಾದ್ರೂ ಒಂದು ವಸ್ತು ಅಥವಾ ಯಾವುದಾದ್ರೂ ಒಂದು ಕೃತ್ಯ ನಡೆಸಿದಂತಹ ಅಥವಾ ನಡೆದಂತಹ ಸಂದರ್ಭದಲ್ಲಿ ಅದನ್ನು ಕೈಗೊಂಡಂತಹ ಒಂದು ವ್ಯವಸ್ಥೆ ಅಥವಾ ಪ್ರೋಸೆಸ್. ಸೊ ಯಾವುದಾದ್ರೂ ಒಂದು ಕೇಸ್ ಆಗಿದೆ, ಆ ಕೇಸ್ನ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ, ಬೇರೆ ರಾಷ್ಟ್ರಗಳ ಹತ್ರ ಇರಬಹುದು ಅನ್ನುವಂತಹ ಆಶೆಯೊಂದಿಗೆ ಈ ರೀತಿಯ ಒಂದು ಕೇಸ್ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದೆಯಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಪಡ್ಕೊಳ್ಳಲು ಪರ್ಪಲ್ ಕಾರ್ನರ್ ನೋಟಿಸನ್ನು ಹೊರಹಾಕಲಾಗುತ್ತದೆ. ಸೊ ಪರ್ಪಲ್ ಕಾರ್ನರ್ ನೋಟಿಸ್ ಪ್ರಮುಖವಾಗಿ ಮಾಹಿತಿ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಆಗಿರುವಂಥದ್ದು. ಅದಲ್ಲದೆ ಗ್ರೀನ್ ಕಾರ್ನರ್ ನೋಟಿಸ್ ವ್ಯಕ್ತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನು ತಿಳಿಸಲು ಬೇರೆ ರಾಷ್ಟ್ರಗಳಿಗೆ ಕೊಟ್ಟಿರುವಂಥದ್ದು. ಉದಾಹರಣೆಗೆ ಯಾರೋ ಒಬ್ಬ ನಮ್ಮ ಕಡೆಯಿಂದ ವ್ಯಕ್ತಿ ಹೋಗಿ ಬೇರೆ ರಾಷ್ಟ್ರದಲ್ಲಿ ಇದ್ದಾನೆ, ಬಟ್ ಅದ್ರ ಬಗ್ಗೆ ಮಾಹಿತಿ ಅವ್ರಿಗೆ ಇರಬೇಕು, ಅವ್ನು ಬೇಕಾಗಿಲ್ಲ ನಮಗೆ, ಬಟ್ ನೀವು ತಿಳ್ಕೊಂಡಿರಿ ಕಿ ಈ ನನ್ನ ಮಗ ಈ ಥರದ ಇದ್ದಾನೆ, ನಾಳೆ ಏನಾದರೂ ಮಾಡಿದ್ರೆ ಗುಮ್ರಿ ಅಂಥೇಳಿ. ಸೊ ಅದನ್ನು ನಾವು ಗ್ರೀನ್ ಕಾರ್ನರ್ ನೋಟಿಸಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಆರೆಂಜ್ ಕಾರ್ನರ್ ನೋಟಿಸ್ ಪ್ರಮುಖವಾಗಿ ಆಗಬಹುದಾದಂತಹ ಮುಂದಿನ ಅವಘಡಗಳಿಗೆ ಸಂಬಂಧಿತ ಮಾಹಿತಿಯನ್ನು ಒದಗಿಸಲು ಆರೆಂಜ್ ಕಾರ್ನರ್ ನೋಟಿಸನ್ನು ಕೊಡಲಾಗುವಂಥದ್ದು. ಸೊ ರೆಡ್ ಕಾರ್ನರ್ ನೋಟಿಸ್ ಒಂದ್ಸರಿ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ, ಅಂದರೆ ಕನ್ವಿಕ್ಟೆಡ್ ಅವನು ಆಗಲೇ ಶಿಕ್ಷೆ ಕೊಟ್ಟಾಗಿದೆ, ಆಮೇಲೆ ಓಡೋಗಿದ್ದಾನೆ. ಬ್ಲೂ ಕಾರ್ನರ್ ನೋಟಿಸ್ ಬರೀ ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಆಗಿದ್ದಾವೆ, ಬಟ್ ಇನ್ನೂ ಕನ್ವಿಕ್ಟೆಡ್ ಆಗಿಲ್ಲ, ಬಟ್ ಅವನಿಗೆ ಹುಡುಕಿ ತರುವಂತಹ ವ್ಯವಸ್ಥೆಯನ್ನು ಈ ಒಂದು ಬ್ಲೂ ಕಾರ್ನರ್ ನೋಟಿಸಲ್ಲಿ ಮಾಡಲಾಗುತ್ತದೆ. ಸೊ ಪ್ರಜ್ವಲ್ ರೇವಣ್ಣ ಈಗ ಎಲ್ಲೇ ಇರಲಿ, ಅವನಿಗೆ ಹುಡುಕಿ ಕೊಡುವಂಥದ್ದು ಈ ಪರ್ಪಲ್ ಅಥವಾ ಬ್ಲೂ ಕಾರ್ನರ್ ನೋಟಿಸ್ನ ಮೂಲ ಉದ್ದೇಶವಾಗಿರುವಂಥದ್ದು. ಸೊ
ಒಂದಿಷ್ಟು ಸರಿ ನಾವು ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಇಂಪಾರ್ಟೆಂಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಬೌ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಮೇಲೆ ಕೊಟ್ಟಿರುವಂತಹ ಯಾವ ಒಂದು ಇದು ಸರಿ ಇದೆ ಅನ್ನುವಂಥದ್ದನ್ನು ಕೇಳೋದಕ್ಕೆ ಸಾಧ್ಯತೆಗಳು ಇರ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ನೋಟಿಸಸ್ ಬಗ್ಗೆ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಮುಖವಾದಂತಹ ವಿಷಯ ಆಂಟಿಸಿಪೇಟರಿ ಬೇಲ್. ಸಿ ಬೇಲ್ ಸಂಬಂಧಿತ ಮಾತಾಡಿದಾಗ ನಮಗೆ ಬೇಲ್ನಲ್ಲಿ ಮೂರು ರೀತಿಯ ಬೇಲ್ಗಳನ್ನು ಕಾಣಿಸ್ಕೊಳ್ತೀವಿ. ನಂಬರ್ ಒನ್ ರೆಗ್ಯುಲರ್ ಬೇಲ್, ನಂಬರ್ ಟೂ ಇಂಟರಿಮ್ ಬೇಲ್, ನಂಬರ್ ತ್ರೀ ಆಂಟಿಸಿಪೇಟರಿ ಬೇಲ್. ಸೊ ಈ ಮೂರು ಬೇಲ್ಸ್ಗಳು ನಾವು ಪ್ರಮುಖವಾಗಿ ತಿಳ್ಕೋಬೇಕಾಗಿರುವಂಥದ್ದು. ಸೊ ರೆಗ್ಯುಲರ್ ಬೇಲ್ ಅಂದರೆ ಸಿ ಯಾವುದೋ ಒಂದು ಕೃತ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ, ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಅದಕ್ಕೆ ಕೋರ್ಟಲ್ಲಿ ಸಾಬೀತಾಗಿಲ್ಲ. ಸೊ ಸಾಬೀತು ಆಗುವಂತಹ ಸಂದರ್ಭದಲ್ಲಿ ಆ ಏನು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಒಂದಿಷ್ಟು ಟೆಂಪರರಿ ರಿಲೀಫನ್ನು, ಅಂದರೆ ಬೇಲ್ ಅಂತಂದ್ರೇ ಆಟೋಮೆಟಿಕಲಿ ಜೈಲಲ್ಲಿ ಇಡದೆ ನಾನು ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಬಂದು ಕೋರ್ಟಲ್ಲಿ ಹಾಜರಾಗ್ತೀನಿ ಅನ್ನುವಂತಹ ಒಂದು ನಂಬಿಕೆಯನ್ನು ಕೋರ್ಟಿಗೆ ಕೊಟ್ಟು ಒಂದಿಷ್ಟು ಸೆಕ್ಯೂರಿಟಿ ಡೆಪಾಸಿಟನ್ನು ಇಟ್ಟು ಒಂದಿಷ್ಟು ವಿಟ್ನೆಸಸ್ಗಳನ್ನು ಜವಾಬ್ದಾರಿಯುತ ವ್ಯಕ್ತಿಗಳಿಂದ ವಿಟ್ನೆಸ್ ಕೊಟ್ಟಂತಹ ಸಂದರ್ಭದಲ್ಲಿ ಈ ಬೇಲನ್ನು ಒದಗಿಸಲಾಗುತ್ತೆ. ಸೊ ರೆಗ್ಯುಲರ್ ಬೇಲ್ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ, ಅರೆಸ್ಟ್ ಆದಮೇಲೆ ಅವನ ಮೇಲೆ ನಡೀತಾ ಇರುವಂತಹ ಏನು ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಇರ್ತಾವೋ ಆ ಸಂದರ್ಭದಲ್ಲಿ ಪಡ್ಕೊಳ್ಳುವಂಥದ್ದು ರೆಗ್ಯುಲರ್ ಬೇಲ್ ಆಗಿರುತ್ತದೆ. ಹಾಗೆ ಎರಡನೇ ಹಂತದಲ್ಲಿ ಇಂಟರಿಮ್ ಬೇಲ್. ಈಗ ಇಂಟರಿಮ್ ಬೇಲ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ರೆಗ್ಯುಲರ್ ಬೇಲಿಗೆ ಅರ್ಜಿ ಹಾಕಿದ್ದಾನೆ, ಬಟ್ ಆ ಅರ್ಜಿಗೆ ಇನ್ನೂ ಯಾವುದೇ ತೀರ್ಪು ತಗೊಂಡಿಲ್ಲ, ಆ ಸಂದರ್ಭದಲ್ಲಿ ಒಬ್ಬ ಆ ವ್ಯಕ್ತಿಯ ಎದುರಿಗೆ ಇರುವಂತಹ ಆಪ್ಷನ್ ಇಂಟರಿಮ್ ಬೇಲ್. ಕಿ ಶಾರ್ಟ್ ಪಿರಿಯಡ್, ನನಗೊಂದು 15 ದಿವಸ ಬೇಲ್ ಕೊಡಿ, ಅಷ್ಟರಲ್ಲಿ ನಾನು ರೆಗ್ಯುಲರ್ ಬೇಲನ್ನು ತಗೊಂಬಿಡ್ತೀನಿ. ಸೊ ಇಂಟರಿಮ್ ಬೇಲ್ ಅನ್ನುವಂಥದ್ದು ರೆಗ್ಯುಲರ್ ಬೇಲಿಗೆ ಒಂದು ಪರ್ಯಾಯ, ಬಿಕಾಸ್ ರೆಗ್ಯುಲರ್ ಬೇಲ್ನ ಮೇಲೆ ಒಂದೊಂದು ಸರಿ ಕೋರ್ಟ್ ಬೇಗ ನಿರ್ಣಯ ತಗೊಳ್ಳಲ್ಲ, ತಗೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಇಂಟರಿಮ್ ಬೇಲ್ ಬೇಗ ಸಿಗಲು ಅವಕಾಶಗಳಿರ್ತವೆ. ಸೊ ಅದಕ್ಕೋಸ್ಕರ ಇಂಟರಿಮ್ ಬೇಲ್ ಒಂದು ಶಾರ್ಟ್ ಟರ್ಮ್ ಬೇಲ್ ಆಗಿರ್ತದೆ, ಅಂದರೆ ಒಂದು 15 ದಿವಸಕ್ಕೆ ಒಂದು ವಾರಕ್ಕೆ ಬೇಲ್ ಕೊಟ್ಟಿರ್ತಾರೆ, ಅಷ್ಟೇ ನೀನು ಮತ್ತೆ ರೆಗ್ಯುಲರ್ ಬೇಲ್ನ ಪಡ್ಕೋಬೇಕು, ಅದಕ್ಕೋಸ್ಕರ ಇಂಟರಿಮ್ ಬೇಲ್ ಅಂತೀವಿ. ಅದೇ ಮೂರನೇ ಹಂತದಲ್ಲಿ ಬರುವಂಥದ್ದು ಆಂಟಿಸಿಪೇಟರಿ ಬೇಲ್. ಇದು ರೇವಣ್ಣ ಅವರು ಹಾಕಿದ್ರು, ಸಿಕ್ಕಿಲ್ಲ, ಅದಕ್ಕೆ ರಾತ್ರಿ ಅವರಿಗೆ ಎತ್ತಕೊಂಡು SIT ಎದುರಿಗೆ ಕುಂದಿರಿಸಿದ್ದಾರೆ, ಅಥವಾ SIT ಅವರು ಎತ್ಕೊಂಡು ಹೋದರು. ಸೊ ಆಂಟಿಸಿಪೇಟರಿ ಬೇಲ್ ಅಂತಂದರೆ ನನಗೆ ಮುಂದೆ ಅರೆಸ್ಟ್ ಮಾಡ್ತಾರೆ, ಆ್ಯಂಡ್ ಮಾಡ್ತಾ ಇರುವಂತಹ ಅರೆಸ್ಟ್ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುವಂತಹ ಸಂದರ್ಭದಲ್ಲಿ ನನಗೆ ಮುಂಚೆನೇ ಬೇಲ್ ಕೊಟ್ಟುಬಿಡಿ ಅನ್ನುವಂತಹ ಒಂದು ಅರ್ಜಿ ಅಥವಾ ರಿಕ್ವೆಸ್ಟನ್ನು ಆಂಟಿಸಿಪೇಟರಿ ಬೇಲ್ ಅಂತ ಕರಿತೀವಿ. ಆಂಟಿಸಿಪೇಟರಿ ಅಂತಂದ್ರೇ ಮುಂದೆ ಆಗಬಹುದಾದಂತಹ ಸನ್ನಿವೇಶವನ್ನು ನಾವು ಈಗಲೇ ತಿಳ್ಕೊಂಡು ಅದರಿಂದ ತಪ್ಪಿಸ್ಕೊಳ್ಳಲು ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ. ಸೊ ನನಗೆ ಮುಂದೆ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನನಗೆ, ಅದರಿಂದ ಬಚಾವಾಗಲು ಈ ಆಂಟಿಸಿಪೇಟರಿ ಬೇಲನ್ನು ಅಪ್ಲೈ ಮಾಡುವಂಥದ್ದು. ಸೊ ಆಂಟಿಸಿಪೇಟರಿ ಬೇಲ್ ಬಹಳ ಪ್ರಮುಖವಾಗಿ ಮುಂದೆ ಅರೆಸ್ಟ್ ಆಗದೇ ಇರೋ ಹಾಗೆ ಬಳಸ್ಕೊಳ್ಳುವಂತಹ ಒಂದು ಪ್ರಮುಖವಾದಂತಹ ಅಸ್ತ್ರ ಇದು. ಸೊ ಈ ಒಂದು ಆಂಟಿಸಿಪೇಟರಿ ಬೇಲ್ನ ಪ್ರಾವಧಾನವನ್ನು ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಅಡಿಯಲ್ಲಿ ಸೆಕ್ಷನ್ 437 ಮತ್ತು ಸೆಕ್ಷನ್ 439 ಅಡಿಯಲ್ಲಿ ಪ್ರಾವಧಾನಗಳನ್ನು ಕಾಣಿಸ್ಕೊಳ್ತೀವಿ. ಸೊ ಇಷ್ಟು ಇನ್ ಡೀಟೇಲ್ ಆಗಿ ಏನು ಕೇಳಲ್ಲ, ಬಹಳ ಎಕ್ಸಾಮಿನೇಷನಲ್ಲಿ ನಮಗೆ ಎದುರಾಗುವಂಥದ್ದು ಆ ಬೇಲ್ನ ಸಂಬಂಧಿತ ಒಂದಿಷ್ಟು ಬೇಸಿಕ್ಸ್ ನಮಗೆ ಗೊತ್ತಿರಬೇಕು. ಸೊ ಅದನ್ನು ನಾವು ತಿಳ್ಕೊಂಡ್ರೆ ಸಾಕು. ಸೊ ಇವತ್ತಿನ ಒಂದು ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ಒಂದು ಕೃತ್ಯಗಳು ಸಾಮಾಜಿಕ ಒಂದು ಕನ್ನಡಿಯಾಗಿರುವಂಥದ್ದು, ಯಾವ ರೀತಿಯಲ್ಲಿ ಸಮಾಜ ಮುನ್ನಡೀತಾ ಇದೆ ಮತ್ತು ಸಮಾಜದಲ್ಲಿ ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ, ಇದೆಲ್ಲದರ ಬದಿಗಿಟ್ಟು ನಾಳೆ ಕರ್ನಾಟಕದಲ್ಲಿ ಅಥವಾ ಎರಡನೇ ಹಂತದ ಚುನಾವಣೆ ಆಗಲಿದ್ದು, ನಾಡಿನ ಸಮಸ್ತ ಜನತೆಗೆ ಮೊದಲನೇ ಹಂತದಲ್ಲಿ ಯಾವ ರೀತಿ ತಾವು ಸಮಯವನ್ನು ಕೊಟ್ಟು ವೋಟ್ ಮಾಡ್ತೀರಾ ಅನ್ನುವಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಕಾಸ್ ವೋಟ್ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಹಾಗೂ ನಾವೆಲ್ಲರೂ ಆ ಒಂದು
ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮ ಒಂದು ಜವಾಬ್ದಾರಿಯನ್ನು ಅಲ್ಲಿ ಪೂರೈಸುವಂಥದ್ದು ನಾಗರಿಕರಾಗಿ, ಅದು ಬಹಳ ಪ್ರಮುಖವಾಗಿರ್ತದೆ. ಸೊ ನಿನ್ನೆ ಒಬ್ಬ ನನ್ನ ಫ್ರೆಂಡ್ ಕೇಳ್ತಾ ಇದ್ದ, ಯಾರು ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳಿ. ಸೊ ಯಾರು ಒಳ್ಳೆ ಕ್ಯಾಂಡಿಡೇಟ್ ಅನ್ನುವಂಥದ್ದು ಡಿಬೇಟ್ ಮಾಡೋದಕ್ಕಿಂತ ನೀವು ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಲು ಎರಡು ಸಾಮಾನ್ಯವಾಗಿ ಇರುವಂತಹ ಪ್ಲಾಟ್ಫಾರ್ಮ್ಗಳು ಇವತ್ತಿನ ಸಂದರ್ಭದಲ್ಲಿ. ಮೊದಲನೇದು ಎಲೆಕ್ಷನ್ ಎಫಿಡೆವಿಟ್. ಸೊ ಎಲೆಕ್ಷನ್ ಎಫಿಡೆವಿಟ್ನಲ್ಲಿ ಒಬ್ಬ ವ್ಯಕ್ತಿಯ ಬ್ಯಾಕ್ಗ್ರೌಂಡ್, ಹುಟ್ಟಿದ್ದು, ಓದಿದ್ದು, ಆಸ್ತಿ, ಮಕ್ಕಳು, ಹೆಂಡತಿ, ಎಷ್ಟು ಮನೆ, ಎಷ್ಟು ಇದು ಇದ್ದಾವೆ, ಅಥವಾ ಎಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಕೈಗೊಂಡಿದ್ದಾರೆ, ಅಥವಾ ಏನು ಚಾರ್ಜಸ್ ಇದ್ದಾವೆ, ಏನು ಕೇಸಸ್ಗಳಿದ್ದಾವೆ, ಅದ್ರ ಮೇಲೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಎಲೆಕ್ಷನ್ ವೆಬ್ಸೈಟ್ನಲ್ಲಿ ಪಡ್ಕೋಬಹುದು. ಸೊ ಅದು ಮೊದಲನೇದು. ಎರಡನೇ ಹಂತದಲ್ಲಿ ಪಕ್ಷದ ಕಡೆಯಿಂದ ಏನು ರೆಪ್ರೆಸೆಂಟ್ ಮಾಡ್ತಿದ್ದಾರೋ, ಅವರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ, ಅಥವಾ ಅವರು ಯಾವ ರೀತಿಯಲ್ಲಿ ಮುಂದಿನ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ರ ಮೇಲೆ ಒಂದಿಷ್ಟು ಪ್ರಮುಖವಾಗಿ ಮಾಹಿತಿ ನಿಮಗೆ ಸಿಗಬಹುದಾದಂಥದ್ದು. ಬಟ್ ಎಲ್ಲದರನ್ನ ಬಿಟ್ಟು ಒಂದು ಪ್ರಮುಖವಾಗಿ ಹೇಳಲು ಇಚ್ಛಿಸುವಂಥದ್ದು, ಈ ಜಾತಿ, ಧರ್ಮ ಅಥವಾ ಹಣದ ಆಧಾರದ ಮೇಲೆ ವೋಟ್ ಮಾಡೋದಕ್ಕೆ ಮಾತ್ರ ಹೋಗ್ಬಿಡಿ. ಸೊ ಜಾತಿ ಉಳಿಸ್ತೀವಿ, ಧರ್ಮ ಉಳಿಸ್ತೀವಿ, ಅಥವಾ ನಿಮಗೆ ದುಡ್ಡು ಕೊಡ್ತೀವಿ, ಬೀರು ಬಿರಿಯಾನಿ ಕೊಡಿಸ್ತೀವಿ ಅನ್ನೋದನ್ನು ಮಾತ್ರ ಯಾವ ಕಾರಣಕ್ಕೂ ಪರಿಗಣನೆಗೆ ತಗೊಳ್ಳದೆ ಬೇರೆ ಯಾವ ಡಿಸಿಷನ್ ಮೇಲಾದರೂ ಅಥವಾ ಬೇರೆ ಯಾವ ಪ್ಯಾರಾಮೀಟರ್ಸ್ ಮೇಲಾದರೂ ನೀವು ವೋಟ್ ಮಾಡಿ, ಅದ್ರಾಗೇನು ತಪ್ಪಿಲ್ಲ. ಸೊ ಅದು ನಿಮ್ಮ ಒಂದು ಹಕ್ಕು, ನಿಮಗೆ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಒತ್ತೋ ಅಧಿಕಾರ ಇದೆ. ಸೊ ನಾಳೆ ಆ ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ, ಜವಾಬ್ದಾರಿತರಾಗಿ ನಿಮ್ಮ ಒಂದು ಅಧಿಕಾರವನ್ನು ಚಲಾಯಿಸಿ ಮತವನ್ನು. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳುತ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ ಮತ್ತು ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.